ಅವರು ಕೇಳಿಸಿದ್ದಾರೆ ಡಿಪಾರ್ಟ್ಮೆಂಟ್ನವರು, ಎಂಎಲ್ ಹತ್ರ ಹೋಗಿ ಇವರು ಮಾಡಿದ ತಪ್ಪು. ಹಾಗೆ ಪರ್ಮಿಷನ್ ಹೇಳಿದಾಗ ಎಲ್ಲ ಕುಣಿಯುತ್ತೆ, ಇವರು ಅವರಿಗೆ ಕೂಗಿದ್ರು ಸರ್ ನನ್ನ ಹತ್ರ, ಅವ್ರಿಗೆ ನಾವು ಬೆಂಬಲ ಕೊಡ್ಬೇಕಲ್ಲ. ಮಹಿಳಾ ಠಾಣೆಯಲ್ಲಿ ಮಂಚುಡ ಗ್ರಾಫಿಟಿ ನಮ್ಗೆ ಲಂಚ 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 ಪ್ರೂಫ್ ಕೊಡ್ತೇನೆ ಸರ್. ಒಂದು ಕೇಸ್ ಬಂದಿದೆ ಬ್ಯಾಂಗ್ಳೂರಿನ ಹ್ಯಾಂಡ್ ಮಾಡುದಿಲ್ಲ ಲಂಚ, ಒಂದು ಕಾಡೆ ಇರುತ್ತೆ. ಇಷ್ಟು ಕೇಸಸ್ ನಮಗೆ ಬಂದು ಯಾಕೆ ಸರ್ ಇವರು ಎಲ್ಲ ಹ್ಯಾಂಡ್ ಮಾಡೋದಲ್ಲ, ನಮ್ಮತ್ರ ಯಾಕೆ ಬರ್ತಾನೆ ಲಂಚ ಫುಲ್ ಲಂಚ. ನಾನು ಓಪನ್ ಆಗಿ ಬೇಕಾದ್ರೆ ಯಾರು ವಿಕ್ಟಿಮ್ ಕದ್ದು ತೋರಿಸ್ತೇನೆ, ಕೇಸ್ ಬಂದಿದೆ ನನ್ನ ಹತ್ರ. ಇವರು ಹಣ ಕೇಳುದು ಮಹಾಜರಿಗೆ ಹೋದ್ರೆ ಹಣ ಕೇಳುದು, ಲೇಡಿ ಠಾಣೆ ಒಂದೇ ಅವಳೊಂದು ಗಂಡ ಹೆಂಡತಿ ಕೇಸ್ ಅಲ್ಲಿ ಮಹಾಜರಿಗೆ ಹೋದಕ್ಕೆ ನಮ್ಗೆ ಗಾಡಿ ಕೊಡ್ಬೇಕು. ನಾನು ತರಿಸ್ತೇನೆ ಸರ್ ಆ ಹುಡುಗಿಯನ್ನು, ಇಲ್ಲಿ ಕಂಪ್ಲೇಂಟ್ ಬಂದಿದೆ ನನಗೆ. ನಾನು ಅದನ್ನೇ ಹೇಳುದು, ಮಹಿಳಾ ಠಾಣೆ ಒಂದೇ ಇರುವಾಗ ಇವರು ಹೀಗೆ ಸರ್ ನನ್ಗೆ ಭೇಟಿ ಅವಕಾಶ ಕೊಡಿ ಸರ್, ನನ್ಗೆ ಮೆಸೇಜ್ ಆಗಿ ಒಂದು ದಿವಸ ಕರೀರಿ, ನಾನು ಬರ್ತೇನೆ ಸರ್ ಮಾತಾಡಲಿಕ್ಕೆ. ನೀವು ಅವಕಾಶ ಕೊಡುದಿಲ್ಲ ನಮ್ಗೆ ಮಾತಾಡಲಿಕ್ಕೆ ಸರ್, ನೀವು ಬರುವಾಗ ನಮ್ಗೆ ಅವಕಾಶ ಕೊಡಿ, ಅಟ್ಲೀಸ್ಟ್ ಒಂದು ಕಾಲ್ ಗಂಟೆ ಅವಕಾಶ ಕೊಡಿ ಮಾತಾಡಲಿಕ್ಕೆ ಸರ್. ನಾನು ಇಲ್ಲಿ ಬರ್ತಿದ್ದೆ, ಹರಿರಾಮ್ ಶಂಕರ್ ಕೂತು ನಮ್ಗೆ ಸೊಲ್ಯೂಷನ್ ಮಾಡ್ತಿದ್ರು ಸರ್. ನನಗೆ ಒಳ್ಳೆದನ್ನ ಒಳ್ಳೆ ಹೇಳ್ಬೇಕು, ಊರಲ್ಲಿ ಇಬ್ಬರು ಹರೀಶ್ ಅಂತ ಹೇಳಿ ಚಂದ ಕೆಲಸ ಮಾಡ್ತಾರೆ, ಅಪ್ರಿಷಿಯೇಟ್ ಮಾಡ್ತೇನೆ ಸರ್. ವಿಶ್ವಾಸದಲ್ಲಿ ಬಂದದ್ದು ನನಗೆ ವೈಯಕ್ತಿಕ ಮಾತಾಡ್ಬೇಕಿತ್ತಂತ. ನಾಳೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಸರ್, ಇವರು ಸಿಕ್ಕಿಸ್ತಾರೆ ಮಾಧ್ಯಮದಲ್ಲಿ ಕೂತು ಮಾತಾಡ್ಲಿಕ್ಕೆ ಮಾತ್ರ ನಮ್ಗೆ ರೈಟ್ಸ್. ಪ್ರಸನ್ನ ರವಿ, ನನಗೆ ಬೆಂಬಲ ಸರ್ ಇವರು, ನನಗೆ ಸಮಾಜದಲ್ಲಿ ಬೆಂಬಲ ಇವರು, ಇವರಿಂದಾಗಿ ನಾವು ನಡೀತಿದ್ದೇವೆ. ಸತ್ಯ ಹೇಳುದು ನಾನು, ಇವರು ನಮ್ಗೆ ಬೆಂಬಲ ಇಲ್ಲ, ಒಳ್ಳೆ ಒಳ್ಳೆ ಕೇಸಿಗೆ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸರ್, ನ್ಯಾಯ ಸಿಕ್ಕಿದೆ ನಮಗೆ.